नाज मीडिया उर्दू में आपका इस्तकबाल है। इस वीडियो को पेश करने में तावुन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर हीलिंग ट्री हॉस्पिटल मल्टी सुपर स्पेशलिटी बेदर एमरून इंडिपेंडेंट पीयू कॉलेज साइंस एंड आर्ट्स अहमद टूरिस्ट एंड ट्रेवल्स हज और उमरा सर्विस बेदर आपकी खिदमत हमारी नज़र में किसी इबादत से कम नहीं आपका एतमाद ही हमारी कामयाबी बेदर शहर के संतोष फैमिली ढाबा जो खालिस सब्जी खुर रेस्टोरेंट है इसकी सरबराही मैनेजिंग डायरेक्टर वीरा कुमार मजगे करते हैं जो बेदर समेत तीन शाखें चलाते हैं जो खालिस सब्जी खुर खाना पेश करता है जो रियासत में मशहूर है उमाकांत नागमार्पली बेदर डीसीसी बैंक के चेयरमैन कर्नाटक स्टेट कोऑपरेटिव महामंडल के डायरेक्टर शिखर रतन अवार्ड याफ्ता ने ढाबा के तीन साल मुकम्मल होने पर मुबारकबाद दी इस मौके पर की एच पाटिल हपलगांव एडवोकेट अनिल कुमार मजगे धन लक्ष्मी पाटिल सुनीता मजगे सरिखा मजगे और मजगे फैमिली मौजूद थे तो शरण शरणार्थ बहुत दिवस होटल उद्यमी तुम तान तोड़को जिले के शुचिया रुचिया क्वालिटी क्वांटिटी
ಅದ ಜೊ ಜೊತೆಯಲ್ಲಿ ಸಸ್ಯಹಾರಿಯಾಗಿ ಜಿಲ್ಲೆಯ ಜನತೆಗೆ ಜಿಲ್ಲೆಯಿಂದ ಹೊರಬರುವಂತ ರಾಜ್ಯಗಳಿಂದ ಗ್ರಾಮಗಳಿಂದ ಬರ್ತಕ್ಕಂಥ ಗ್ರಾಹಕರಿಗೆ ಒಂದು ಒಳ್ಳೆಯ ಸೇವೆಯನ್ನ ರುಚಿಯಾದ ಶುಚಿಯಾದ ಅದರ ಜೊತೆ ಗ್ರಾಹಕರ ಟೇಸ್ಟ್ ಅನ್ನು ಮನಸ್ಸಲ್ಲಿಟ್ಟುಕೊಂಡು ಒಂದು ಒಳ್ಳೆಯ ಧಾಬಾವನ್ನು ಸಂತೋಷ್ ಫ್ಯಾಮಿಲಿ ಧಾಬಾವನ್ನು ಇವತ್ತು ಬೀದರ್ನಲ್ಲಿ ಪ್ರಾರಂಭವಾಗಿ 3 ವರ್ಷ ಕಳೆದು 4ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಸಂತೋಷ್ ಧಾಬಾದ ಮಾಲೀಕರಾದ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಆದರಣೀಯ ಗೌರವಯುತ ಸನ್ಮಾನನೀಯ ವಿನೀತ್ ಕುಮಾರ್ ಪಾಟೀಲ್ ಜಿ ಅವರಿಗೆ ಹಾಗೂ ಅವರ ಸ್ನೇಹಿತರಾಗಿರ್ತಕ್ಕಂಥ ಸುನೀಲ್ ಜಿ ಅವರಿಗೂ ಕೂಡ ಜಿಲ್ಲೆಯ ಜನತೆ ಪರವಾಗಿ ಹಾಗೂ ಸಹಕಾರಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ನ್ಯಾಯವಾದಿಗಳು ಹಿರಿಯವರಾಗಿರ್ತಕ್ಕಂಥ ಆದರಣೀಯ ಕೆ ಎಸ್ ಪಾಟೀಲರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಬಹುಸಂಖ್ಯೆಯಲ್ಲಿ ಈ ಸಂತೋಷ್ ಫ್ಯಾಮಿಲಿ ಧಾಬಾದ ಉದ್ಘಾಟನಾ ಹಾಗೂ ವಾರ್ಷಿಕೋತ್ಸವದ 4ನೇ ವಾರ್ಷಿಕೋತ್ಸವ ಸಮಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿತೈಷಿಗಳಿಗೂ ಪತ್ರಿಕಾ ಮಾಧ್ಯಮದ ಮೀಡಿಯಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಯಾಕಂದರೆ ಬಹುಮುಖ್ಯವಾಗಿ ತಾವೇ ಇದರ ಪ್ರಮುಖ ರೂವಾರಿಗಳು ಬಂದಂತ ಗ್ರಾಹಕರಿಗೆ ಒಳ್ಳೆಯ ರೀತಿಯಲ್ಲಿ ಸರ್ವಿಸ್ ಕೊಡ್ತಕ್ಕಂಥ ಈ ಸಂತೋಷ ಧಾಬಾದ ಎಲ್ಲರಿಗೂ ಕೂಡ ಟಾಪ್ ಟು ಬಾಟಮ್ ಅಂತಂದ್ರೆ ಈ ಸರ್ವಿಸ್ ನೀಡ್ತಕ್ಕಂಥ ಇಲ್ಲಿ ಸಿಬ್ಬಂದಿ ವರ್ಗದವರಿದ್ದಾರೆ, ಆ ಸಿಬ್ಬಂದಿ ವರ್ಗದವರು ಕೂಡ ನಾವು ಧನ್ಯವಾದ ಅರ್ಪಿಸಬೇಕಾಗ್ತದೆ. ಬಂದಂತ ಗ್ರಾಹಕರ ಆಸೆಗಳನ್ನ ಬಂದಂತ ಗ್ರಾಹಕರ ಬೇಡಿಕೆಗಳನ್ನ ಅಂದ್ರೆ ಅವರಿಗೆ ಬೇರಂತ ಪದಾರ್ಥಗಳನ್ನ ನಗುಮುಖದಿಂದ ಸಂತೋಷದಿಂದ ಇಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಯಾವ ಇದನ್ನ ತಯಾರಿ ಆಗ್ತದೆ ಅದನ್ನ ಗ್ರಾಹಕರಿಗೆ ಮನಮುಟ್ಟುವಂತೆ ಸಂತೋಷ ಮುಖದಿಂದ ಬಂದಂತ ಗ್ರಾಹಕರಿಗೆ ಬೇಸರ ಆಗದಂತೆ ಪೂರೈಕೆ ಮಾಡ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಸಿಬ್ಬಂದಿ ಹಾಗೂ ಗ್ರಾಹಕರು ಅದರ ಜೊತೆಗೆ ಮಾಲೀಕರು ಇವರು ಮೂರು ಒಂದು ಚೈನ್ ಲಿಂಕ್ ಇದ್ದಂಗಿದೆ. ಗ್ರಾಹಕರಿಗೆ ಒಳ್ಳೆ ರೀತಿಯಿಂದ ನಾವು ನಗುಮುಖದಿಂದ ಒಳ್ಳೆ ಪದಾರ್ಥಗಳನ್ನು ಅಚ್ಚುಕಟ್ಟು ಶುಚಿಯಾದ ರುಚಿಯಾದ ಹಾಗೂ ಕ್ಲೀನ್ ನೀಟ್ನಿಂದ ಪೂರೈಕೆ ಮಾಡಿದಾಗ ಆ ಧಾಬಾದ ಹೆಸರನ್ನ ಅಥವಾ ಈ ರೆಸ್ಟೋರೆಂಟ್ ಹೆಸರನ್ನ ಇಡೀ ರಾಜ್ಯದಂತೆ ಜಿಲ್ಲೆಯಂತೆ ಇವತ್ತು ಹೆಸರುವಾಸಿಯಾಗಿದೆ. ಇವತ್ತು ನಾನು ಕೇಳುವಾಗ ವೀರಕುಮಾರ್ ಪಾಟೀಲ್ ಅವರು ಕೇಳ್ತಾ ಇದೆ, ಬಹಳ ಸಂತೋಷ ಅನಿಸ್ತದೆ. ಇಂಥ ಶುಚಿಯಾದ ರುಚಿಯಾದ ಧಾಬಾವನ್ನ ಜಿಲ್ಲೆ ಜನತೆಗೆ ತಾವು ಕೊಡುಗೆ ಕೊಟ್ಟಿದ್ರಿ. ಈ ಜಿಲ್ಲೆ ಜನತೆ ಪರವಾಗಿ ನಿಮ್ಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಒಳ್ಳೆ ಒಂದು ಫ್ಯಾಮಿಲಿ ದಾಗ ಎಲ್ಲಾದರೂ ಗಂಡ ಹೆಂಡತಿ ಅಥವಾ ಮಕ್ಕಳನ್ನ ತಗೊಂಡು ಹೋಗಿ ಊಟ ಮಾಡ್ತಕ್ಕಂಥ ಯಾವುದೋ ಸ್ವಚ್ಛವಾದ ಹಾಗೂ ಶಾಂತವಾದ ಪರಿಶಾಂತವಾದ ಒಂದು ಸ್ಥಳ ಬೇಕಾಗಿದೆ ಅಂದರೆ ಜಿಲ್ಲೆ ಇವತ್ತು ಈ ಸಂತೋಷ ಧಾಬಾ ಅಂದ್ರೆ ತಪ್ಪಾಗಲಾರದು. ಇವತ್ತು ಬಹಳಷ್ಟು ಅವಕಾಶ ಇಲ್ಲಿ ಸ್ಥಳಾವಕಾಶ ಕೂಡ ಬಹಳ ಚೆನ್ನಾಗಿದೆ. ಇವತ್ತು ಸಣ್ಣ ಸಣ್ಣ ಫಂಕ್ಷನ್ ತೊಟ್ಟಲಾಗ್ಲಿ, ಬರ್ತ್ಡೇ ಪಾರ್ಟಿಗಳಾಗ್ಲಿ ಅಥವಾ ಬೇರೆ ಇತರ ಕಾರ್ಯಕ್ರಮ ಗೆಟ್ ಟುಗೆದರ್ ಪಾರ್ಟಿಗಳಾಗ್ಲಿ ಅಥವಾ ಇದರಲ್ಲಿ ಸ್ನೇಹಿತರ ಕೂಟಗಳನ್ನ ಇಲ್ಲಿ ಆಗ್ಲಿ ಅಂತ ಕೂಟಗಳನ್ನ ಇವತ್ತು ಬಂದಂತ ಜನರಿಗೆ ಇವತ್ತು ಊಟದ ವ್ಯವಸ್ಥೆ ಆಗ್ಲಿ, ಆಸನದ ವ್ಯವಸ್ಥೆ ಆಗ್ಲಿ, ಸ್ವಚ್ಛತೆ ಹಾಗೂ ಕಾಳಜಿಯುತ ಒಂದು ಇದನ್ನ ತೆಗೆದುಕೊಂಡು ಇವತ್ತು ವೀರಕುಮಾರ್ ಪಾಟೀಲ್ ಜಿ ಅವರು ಜಿಲ್ಲೆಯ ಜನತೆಗೆ ಒಂದು ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕೈಗಾರಿಕೆಗಳ ಉದ್ಯಮಿಗಳು ಬೆಳಬೇಕಾದ್ರೆ ಕೈಗಾರಿಕೆಗಳು ಬೆಳಿಬೇಕಾಗಿದ್ರೆ ಇವತ್ತು ಸಣ್ಣ ಸಣ್ಣ ಈ ಹೋಟೆಲ್ ಉದ್ಯಮಿ ಇವತ್ತು ಬಹಳ ಬೃಹದಾಕಾರದಲ್ಲಿ ಇವತ್ತು ರಾಜ್ಯದಂತೆ ರಾಷ್ಟ್ರದಂತೆ ಇವತ್ತು ದೇಶದಂತೆ ಹೆಚ್ಚಿನ ಹೆಚ್ಚು ಗ್ರಾಹಕರನ್ನ ಸೆಳೆತಕ್ಕಂಥ ಯಾವ್ದಾದ್ರು ಉದ್ಯಮಿಯಾಗಿದ್ದರೆ ಹೋಟೆಲ್ ಉದ್ಯಮಿಯಾಗಿದೆ. Thank you.